ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತು ಯಾರೇ ಶಾಸಕರು ಚರ್ಚಿಸಿದರೂ ಅದಕ್ಕೆ ಸ್ಪಂದಿಸುವುದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಸೋಮವಾರ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವ ನಿಟ್ಟಿನಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಸಲಾಗ್ತಾ ಇದೆ. ಈ ಭಾಗದ ಸಮಸ್ಯೆಯ ಬಗ್ಗೆ ಯಾರೇ ಶಾಸಕರು ಚರ್ಚೆ ನಡೆಸಿದರೆ ಅದಕ್ಕೆ ಉತ್ತರ ಕೊಡುವುದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದರು. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಸಮಗ್ರ ಕರ್ನಾಟಕ ನಮ್ಮದು. ವಿಧಾನಸಭೆಯಲ್ಲಿ ಸಹಕಾರ ಕೊಡುವುದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಪ್ರಸ್ತಾವನೆ ಬರಲಿ, ಖಂಡಿತವಾಗಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ನೋಡಿ, ಯಾರೇ ಶಾಸಕರು ವಿರೋಧ ಪಾರ್ಟಿ ಇರಲಿ, ಆಡಳಿತ ಪಾರ್ಟಿ ಇರಲಿ, ಯಾರೇ ಆಗಲಿ, ಏನೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸರ್ಕಾರ ಅವ್ರಿಗೆ ಸ್ಪಂದಿಸಲಿಕ್ಕೆ ಸಿದ್ಧವಾಗಿದೆ. ನಮ್ಮದು ಸಂಪೂರ್ಣ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ನಿಮ್ಮ ಕಿತ್ತೂರು ಕರ್ನಾಟಕ, ಹಳೆ ಕರ್ನಾಟಕ, ಮಧ್ಯಭಾಗ ಕರ್ನಾಟಕ, ನಮ್ಮದೆಲ್ಲ ಒಂದು ಸಮಗ್ರ ಕರ್ನಾಟಕ. ನಾವು ಈ ವಿಧಾನಸೌಧದಲ್ಲಿ ನಾವು ಎಲ್ಲ ಥರದ್ದು ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅದು ಪ್ರಸ್ತಾವನೆ ಬರಲಿ, ಖಂಡಿತ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಅವ್ರ ಹತ್ರ ಮಾತಾಡಿ, ಅವ್ರ ಹತ್ರ ಮಾತಾಡಿ. ನಾನು ಅದನ್ನು ಅದು ನಮ್ಮ ಲಾಂಡ್ರ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮತ್ತು ಸ್ಪೀಕರ್ ಅವರು ಸೊತ್ತದು. ಅವ್ರ ಪಾರ್ಟಿ ವಿಚಾರ ಅವ್ರಿಗೆ ನಂಬೇಡ, ಅವ್ರ ಪಾರ್ಟಿ. ರಾಜಶೇಖರ್ ಹಿರೇಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.